ಭಯದಲ್ಲೇ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳುಣ ಬೇಡ, ವೈದ್ಯರ ಬೆಸಸಬೇಡ ಎಂದ ಸರ್ವಜ್ಞ. ಸರ್ವಜ್ಞ ಹೇಳುತ್ತಾನೆ, ಮನುಷ್ಯನೇ ಹಸಿಯದಲ್ಲಿ ಉಣಬೇಡ ಎಂದು. ಏಕೆಂದರೆ ನಮ್ಮ ಪಾಚಕಾಂಗಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ಕ್ರಿಯಾಶೀಲವಾಗಿರುತ್ತವೆ. ವ್ಯಕ್ತಿ ವ್ಯಕ್ತಿಗೆ ತಕ್ಕಂತೆ, ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಜೀರ್ಣಕ್ರಿಯೆ ನಡೆಯುತ್ತದೆ. ಪಾಚಕಾಂಗದ ಕ್ರಿಯೆ ಸರಿಯಾಗಿ ನಡೆದಲ್ಲಿ ಜೀರ್ಣಕ್ರಿಯೆಯೂ ಸರಿಯಾಗಿ ನಡೆಯುತ್ತದೆ. ಇದರಲ್ಲಿ ವ್ಯತ್ಯಾಸವಾದಾಗ, ಪಟ್ಟಿಗೆ ಆಹಾರವನ್ನು ಬಲವತ್ತರವಾಗಿ ಹಾಕಿದಲ್ಲಿ ಪಾಚಕಾಂಗಗಳಿಗೆ ಹೊರೆಯಾಗಿ ಅಜೀರ್ಣ ದೋಷ ಅಲ್ಲದೆ ನಾನಾ ರೋಗಗಳಿಗೆ ತುತ್ತಾಗಬೇಕಾಗುತ್ತದೆ. ಆದ್ದರಿಂದ ಹೊಟ್ಟೆ ಖಾಲಿಯಾದಾಗ ಮಾತ್ರ ಆಹಾರ ಸೇವಿಸಬೇಕು. ಇನ್ನು ಕ್ರಿಯಾರಹಿತ ಪಾಚಕಾಂಗಗಳಿಗೆ ಕಾಲಕಾಲಕ್ಕೆ ಆಹಾರ ಹಾಕದಿದ್ದರೆ ಪಿತ್ತ ಪ್ರಕೋಪಕ್ಕೆ ತುತ್ತಾಗಿ ನಾನಾ ವಿಧ ಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ. ಕಾರಣ, ದೇಹ ಪೋಷಣೆಗೆ ಅವಶ್ಯವಾದ ಇಂದ್ರಿಯಗಳ ಬಲವರ್ಧನೆಗೆ ಇಂಧನದ ಅವಶ್ಯಕತೆ ಮುಖ್ಯವಾದುದು. ಇನ್ನು ತುಂಬಾ ಬಿಸಿಯಾದ ಆಹಾರವು ನಮ್ಮ ಪಾಚಕಾಂಗಕ್ಕೆ ಹಾಗೂ ಇನ್ನಿತರ ಇಂದ್ರಿಯಗಳಿಗೂ ಮಾರಕವಾಗಬಲ್ಲದು. ಎಂತಲೇ ಸಂಪೂರ್ಣ ಆರಿದ ಅರ್ಥಾತ್ ಹಳಸಿದ ಪದಾರ್ಥಗಳು ಶರೀರಕ್ಕೆ ಹಾನಿಕರ. ರೋಗ ರುಜಿನಗಳಿಗೆ ಆಹ್ವಾನಿಸಿದಂತೆ, ಅನುಭವಿಗಳು ಹೇಳಿದಂತೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದರ ಅರ್ಥರಿತು ನಡೆದಲ್ಲಿ ಮನುಷ್ಯ ನಿರೋಗಿಯಾಗಿ ವೈದ್ಯರ ಬಳಿಗೆ ಎಡತಾಕುವುದು ತಪ್ಪುತ್ತದೆ.